ನವಲಗುಂದದಲ್ಲಿ ಕೋನ್ ರೆಡ್ಡಿಗೆ ಟಿಕೆಟ್ ವಿನೋದ್ ಅಸೂಟಿ ಏನ್ ಮಾಡ್ತಾರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಹೋಗಿ ಹುಬ್ಳಿ ಧಾರವಾಡ ಜಿಲ್ಲೆಯ ನವಲಗುಂದ ವಿಧಾನಸಭಾ ಕ್ಷೇತ್ರ ಇಲ್ಲೂ ಕೂಡ ಕಾಂಗ್ರೆಸ್ ಯಾರಿಗೆ ನಿರೀಕ್ಷೆ ಇತ್ತು ಟಿಕೆಟ್ ಸಿಗುತ್ತೆ ಅಂತ ಟಿಕೆಟ್ ಸಿಕ್ಕಿಲ್ಲ ಜೆಡಿಎಸ್ ನಲ್ಲಿ ಗೆದ್ದು ಎಲ್ ಎ ಆಗಿದ್ದಂತಹ ಕೋನ್ ರೆಡ್ಡಿ ಸೋತು ಮೇಲೆ ಮತ್ತೆ ಕಾಂಗ್ರೆಸ್ ಬಂದಿದ್ರು ಕೋನ್ ರೆಡ್ಡಿಗೆ ಈಗ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ ನವಲಗುಂದ ವಿಧಾನಸಭಾ ಕ್ಷೇತ್ರದಿಂದ ಅಲ್ಲಿ ವಿನೋದ್ ಅಸುಟಿ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಪ್ರಬಲವಾಗಿ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿದ್ದರು ಜೊತೆಗೆ ಗಡ್ಡಿ ಕೂಡ ಟಿಕೆಟ್ ಕೇಳಿಸಿದ್ರು ಮಾಜಿ ಮಂತ್ರಿ ಎರಡು ಬಾರಿ ಗೆದ್ದಿದ್ರು ನವಲಗುಂದ ಕ್ಷೇತ್ರದಿಂದ ಅವರು ಕಾಂಗ್ರೆಸ್ನಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಗಡ್ಡಿ ಮತ್ತೆ ವಿನೋದ್ ಅಸುಟಿ ಇಬ್ಬರು ಕೂಡ ಕುರುಬ ಸಮುದಾಯದ ನಾಯಕರು ನಮ್ಮಿಬ್ಬರಲ್ಲಿ ಯಾರಿಗೊಬ್ಬರು ಟಿಕೆಟ್ ಸಿಕ್ಕೇ ಸಿಗುತ್ತೆ ಕುರುಬ ಸಮುದಾಯದವರಿಗೆ ಏನೋ ಒಂದು ಲೆಕ್ಕಾಚಾರದಲ್ಲಿ ಇದ್ರು ಯಾರು ಕೊಟ್ಟು ಟಿಕೆಟ್ ಮಾಡ್ತೀವಿ ನಾವು ಅಂದರೆ ಚುನಾವಣೆ ಮಾಡ್ತೀವಿ ಅಂತಿದ್ರು ಬಟ್ ಕೋನ್ ರೆಡ್ಡಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಇಲ್ಲಿ ಗಡ್ಡಿ ಮತ್ತು ವಿನೋದ್ ಅಸುಟ್ಟಿ ಏನು ಮಾಡ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ವಿನೋದ್ ಅಸುಟ್ಟಿಗೆ ಅಂತೂ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡೇ ಮಾಡ್ತೀನಿ ಇವತ್ತು ಕಾರ್ಯಕರ್ತರನ್ನ ಮಾ ಭೇಟಿಯಾಗಿ ಒಂದು ಸಭೆ ಮಾಡಿ ನಿರ್ಧಾರ ಮಾಡ್ತೀನಿ ಹೇಗೆ ಮಾಡಬೇಕು ಅಂತಿದ್ದಾರೆ ವಿನೋದ್ ಅಸುಟ್ಟಿ ತುಂಬ ಕ್ರಿಯಾಶೀಲವಾಗಿದ್ದರು ಸಿಕ್ಕ ಟಿಕೆಟ್ ಸಿಕ್ಕೇ ಸಿಗುತ್ತೆ ನಮಗೆ ನಮಗೇನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇದ್ರು ಬಟ್ ಮಿಸ್ ಆಗಿದೆ ಅಲ್ಲಿ ಅಲ್ಲಿ ಶಂಕರ್ ಎಲ್ ಎ ಅವರೇ ಸ್ಪರ್ಧೆ ಮಾಡ್ತಾರೆ ಅನೌನ್ಸ್ ಆಗಿದೆ ಸಚಿವರು ಸಚಿವರು ಕೂಡ ಕೂಡ ಈಗ ಏನ್ ಮಾಡ್ತಾರೆ ಅಂತ ಸುಟ್ಟಿ ಅದ್ಭುತವಾದ ಹುಡುಗ ವಿನೋದ ಸುಟ್ಟಿ ನಾಯಕತ್ವ ಇರೋ ಗುಣ ಇರತಕ್ಕಂತ ಹುಡುಗ ವಿನೋದ ಸುಟಿ ಯುವ ನಾಯಕ ಕಳೆದ ಬಾರಿ ಕಾಂಗ್ರೆಸ್ನಿಂದ ಕಂಟೆಸ್ಟ್ ಮಾಡಿದ್ರು ಒಳ್ಳೆ ಓಟ್ ಪಡೆದಿದ್ರು ವಿನೋದ ಸೂಟಿಗೆ ನಿರೀಕ್ಷೆ ಇತ್ತು ನಮಗೆ ಸಿದ್ದರಾಮಯ್ಯವರು ಮತ್ತೆ ಹೈಕಮಾಂಡ್ ನಮ್ಮನ್ನು ಕೈ ಹಿಡಿತಾರೆ ಡಿ ಕೆ ಶಿವಕುಮಾರ್ ಕೈ ಹಿಡಿತಾರೆ ಅಂತ ಬಟ್ ಹಿಂಗೆ ಕೈ ಕೊಡ್ತಾರೆ ಅಂತ ವಿನೋದ ಸುಟ್ಟಿ ಗೊತ್ತಿರ್ಲಿಲ್ಲ ಗೊತ್ತಿರ್ಲಿಲ್ಲ ಎಸ್ ವಿನೋದ ಸೂಟಿಗೆ ಹೆಚ್ಚಿಂದ ಯುವಕರ ಬೆಂಬಲ ಇದೆ ದೊಡ್ಡ ಮಟ್ಟದ ಪಡೆ ಇದೆ ಕುಂದಗೋಳ ಇಲ್ಲಿ ಅವರ ಕ್ಷೇತ್ರದಲ್ಲಿ ನವಲ್ಗುಂದದಲ್ಲಿ ತನ್ನದೇ ಅಂತ ಶಕ್ತಿಯನ್ನ ವಿನೋದ ಸೂಟಿ ಹೊಂದಿದ್ದಾರೆ ಆದರೆ ಟಿಕೆಟ್ ಕೊಟ್ಟಿಲ್ಲ ಆದ್ರೆ ಪಕ್ಷದ ಬಾರ್ಡರ್ ಮೀರಿ ರಾಜಕಾರಣ ಮಾಡುವಂತ ಇಚ್ಛೆ ಅವ್ರಿಗಿಲ್ಲ ಪಕ್ಷ ನನಗೆ ತಾಯಿ ಸಮಾನ ಅಂತ ಎಷ್ಟೋ ಜನ ಹೇಳ್ತಾರೆ ಈ ದತ್ತ ಅಂತ ದತ್ತಾನೇ ಉಲ್ಟಾ ಹೊಡ್ಬಿಡ್ಲಿಲ್ವಾ ಆದ್ರೆ ದತ್ತಾಗಿಂತ ಗ್ರೇಟು ವಿನೋದ ಸೂಟಿ ಸವದಿಗಿಂತ ಗ್ರೇಟು ವಿನೋದ ಸೂಟಿ ಶೆಟ್ರಿಗಿಂತ ಗ್ರೇಟು ವಿನೋದ ಸೂಟಿ ಯಾಕೆ ಈ ವಿಷಯ ಹೇಳ್ತಾ ಇದೀನಿ ಅಂದ್ರೆ ವಿನೋದ ಸೂಟಿ ಯಾವುದೇ ಕಾರಣಕ್ಕೂ ಪಕ್ಷ ಬಿಡಲ್ಲ 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 ಪಕ್ಷಕ್ಕೆ ಅಷ್ಟೊಂದು ನಿಷ್ಠರ ಆಗಿದ್ದಾರೆ ನಾನೀಗೆಲ್ಲ ಕಂಪೇರ್ ಮಾಡ್ಕೊಂಡ್ ಬಂದಲ್ಲ ಇವರೆಲ್ಲ ನಿಷ್ಠರ ಆಗಿಲ್ಲ ಅಂತ ಅಷ್ಟೇ ವಿನೋದ ಸೂಟಿ ಲಕ್ಷ್ಮಣ ಸವದಿಗಿಂತ ಗ್ರೇಟು ಏನ್ ಪಕ್ಷ ಬಿಡೋ ಶೆಟ್ರಿಗಿಂತ ಗ್ರೇಟು ಶೆಟ್ಟಾರ ಮಾತಾಡ್ತವ್ರ ಆದ್ ಬಿದ್ದಲ್ಲಿ ಇವ್ರು ಮಾತಾಡೋಲ್ಲ

ಕೊಟ್ಟಿದ್ರೆ ಮಾಡ್ತಿದ್ವಣ್ಣ ನೀನು ಕೊಟ್ಟಿಲ್ವಣ್ಣ ನಾವು ಮಾಡಲಣ್ಣ ಅಣ್ಣ ರೆಡ್ಡಿಗೇ ವಯಸ್ಸಾಗಿತ್ತು ಹ್ಮ್ ಕೋನ್ ರೆಡ್ಡಿ ಓಲಿಪ್ ತಾಳಪ್ಪ ವಿನೋದ ಸುಟ್ಟಿ ಯಂಗ್ಸ್ಟರ್ ಅವ್ರಿಗೆ ಎಮ್ ಎಲ್ ಎಲ್ಲ ಎಮ್ ಎಲ್ ಸಿ ಆಗೋಣ ಅಂತ ಹೋಗ್ಬೇಕಾಗಿತ್ತು ಯಾಕೋ ಆಲಿಲ್ಲ ಬಟ್ ಆದ್ರೂ ಕೋನ್ ರೆಡ್ಡಿಗೇನೋ ಉತ್ಸಾಹ ಕುಂದಿಲ್ಲ ಅವರು ಆಕ್ಟಿವ್ ಆಗಿದ್ದಾರೆ ಕಾಂಗ್ರೆಸ್ ಒಂದ್ ರೀತಿ ಎಲ್ಲರೂ ಒಟ್ಟಾಗಿ ಹೋದರೆ ಹ್ಮ್ ಶಂಕರ್ ಪಾಟೀಲ್ ಅವ್ರಿಗೆ ಸುಸ್ತ ಆಗತ್ತೆ ಹ್ಮ್ ಕಾಂಗ್ರೆಸ್ ಮಾಡ್ ಹೋದರೆಲ್ಲ ನೋಡಣ ಏನಾಗುತ್ತೆ ನಿಮ್ ಪ್ರಕಾರ ವೀಕ್ಷಕ್ರೆ ಈ ನವಲಗುಂದ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಕಾಂಗ್ರೆಸ್ ಬಿ ಜೆ ಪಿನ ಜೆ ಡಿ ಎಸ್ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ದೊಂದು ಕಳಕಳಿ ಇದೆ ಒಳ್ಳೆ ಅಭ್ಯರ್ಥಿಯನ್ನು ಅರ್ಹರನ್ನ ಯೋಗ್ಯರನ್ನು ಚೂಸ್ ಮಾಡಿಕೊಂಡು ಆಯ್ಕೆ ಮಾಡಿ ಯಾರು ಒಳ್ಳೆಯವರು ಯಾವ ವ್ಯಕ್ತಿತ್ವ ಇದೆ ಅವ್ರಿಗೆ ಒಳ್ಳೆ ವ್ಯಕ್ತಿತ್ವ ಇದೆಯಾ ನಿಮ್ಗೇನಾದರೂ ಕೆಲಸ ಮಾಡ್ತಾರ ಕಾನ್ಸ್ಟೆನ್ಸಿಗೆ ಅಂತ ನೋಡಿಕೊಂಡು ಅವರನ್ನು ಚೂಸ್ ಮಾಡಿ ಪಕ್ಷ ಜಾತಿ ಧರ್ಮ ಇದು ಕೂಡ ನೋಡಬೇಡಿ ಇಂಡಿವಿಜುವಲಿಟಿ ವ್ಯಕ್ತಿ ಒಳ್ಳೆಯವನ ವ್ಯಕ್ತಿ ಗೆದ್ರೆ ನಮ್ಗೆ ಏನಾದರೂ ಮಾಡ್ತಾನ ಅನ್ನೋದು ನೋಡಿ ಅಂಥವ್ರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ